ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್. ನಾನು ನಿಮ್ಮ ಎಂಜೆ. ಕಬ್ಬಿಣ ಮತ್ತು ಕಚ್ಚಾ ವಸ್ತುಗಳ ಬೆಲೆ ಗಗನಕ್ಕೆ, ಕೈಗಾರಿಕೆಗಳು ಪಾತಾಳಕ್ಕೆ, ಕೈಗಾರಿಕೆಗಳು ಸ್ತಬ್ಧ. ಪೀಣ್ಯ ಕೈಗಾರಿಕಾ ಸಂಘದಿಂದ ಭಾರೀ ಪ್ರತಿಭಟನೆ. ಸಾವಿರಾರು ಕೋಟಿ ಸಾಲ ಮಾಡಿ ದೇಶ ಬಿಟ್ಟು ಓಡಿ ಹೋಗುವವರ ಸಾಲ ಮನ್ನಾ ಮಾಡೋದು. ಸಣ್ಣ ಪುಟ್ಟ ಕೈಗಾರಿಕೆಗಳು ಸಾಲ ಮಾಡಿ ಸುಸ್ತಿಯಲ್ಲಿದ್ದರೆ ಅದನ್ನ ಮುಟ್ಟುಗೋಲು ಹಾಕಿಕೊಳ್ಳೋದೇ ಇಂದಿನ ಸರ್ಕಾರದ ನೀತಿ ನಿಯಮಗಳಲ್ಲಿ ಒಂದಾಗಿದೆ. ಹಿಂದಿನ ಸರ್ಕಾರಗಳು ಕಬ್ಬಿಣ, ಸಿಮೆಂಟ್ ಮತ್ತಿತರ ವಸ್ತುಗಳ ಬೆಲೆ ನಿಯಂತ್ರಿಸಲು ಸಚಿವರು ಅಧಿಕಾರಿಗಳ ನೇತೃತ್ವದಲ್ಲಿ ಸಮಿತಿ ರಚಿಸಿ ಬೆಲೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುತ್ತಿದ್ದವು. ಆದರೆ ಇಂದಿನ ಸರ್ಕಾರಗಳು ಸಣ್ಣ ಕೈಗಾರಿಕೆಗಳು ಮತ್ತು ಜನಸಾಮಾನ್ಯರ ವಿಷಯದಲ್ಲಿ ಅತೀವ ನಿರ್ಲಕ್ಷ್ಯ ವಹಿಸ್ತಾ ಇದೆ ಎಂದು ಪೀಣ್ಯದ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಮುರಳೀಕೃಷ್ಣ ತಮ್ಮ ಸಿಟ್ಟನ್ನು ಹೊರಹಾಕಿದ್ದಾರೆ. ಏಷ್ಯಾದ ಅತಿ ದೊಡ್ಡ ಕೈಗಾರಿಕಾ ವಲಯವಾಗಿರುವ ಪೀಣ್ಯದಲ್ಲಿ ಕೈಗಾರಿಕೆಗಳನ್ನು ಬಂದ್ ಮಾಡಿ ಪೀಣ್ಯದ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಅಸೋಸಿಯೇಷನ್ ಆಫ್ ಎಂಎಸ್ಎಂಇ ಎದುರು ಭಾರೀ ಪ್ರತಿಭಟನೆ ನಡೆಸಿದರು. ಮೊದಲೇ ಕೊರೋನಾ ಲಾಕ್ಡೌನ್ ನಂತರ ಜನರು ಪರಿತಪಿಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಕೈಗಾರಿಕೆಗಳು ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಿಂದ ಬೇರೆ ದಾರಿ ಇಲ್ಲದೆ ಬಂದ್ ಮಾಡಬೇಕಾಗಿದೆ. ಹೀಗಾದರೆ ನೌಕರರು ಮತ್ತು ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಲಿದ್ದಾರೆ ಎಂದು ಬಿ ಮುರಳೀಕೃಷ್ಣ ಆತಂಕ ವ್ಯಕ್ತಪಡಿಸಿದರು. ನಮ್ಮ ಟಾರ್ಗೆಟ್ ಚಾನೆಲ್ ಕಡೆಯಿಂದ ಮನವಿ, ಕನ್ನಡವನ್ನ ಬಳಸಿ, ಕನ್ನಡವನ್ನ ಬೆಳೆಸಿ, ಕನ್ನಡವನ್ನ ಉಳಿಸಿ. ಇದು ಟಾರ್ಗೆಟ್ ಟ್ರೂತ್, ಜನರ ಧ್ವನಿ. ನಮಸ್ಕಾರ. ಹೋದ ವಾರ ನಮಗೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಅಸೋಸಿಯೇಷನ್ ಆಫ್ ಎಂಎಸ್ಎಂಇ ಅವರು ನಮಗೆ ಆಲ್ ಇಂಡಿಯಾ ಒಂದು ಸೈಲೆಂಟ್ ಪ್ರೊಟೆಸ್ಟ್ ಮಾಡಬೇಕು, ಪೀಸ್ಫುಲ್ ಡೆಮಾನ್ಸ್ಟ್ರೇಷನ್ ಮಾಡಬೇಕು ಅಂತೇಳಿ ಒಂದು ರಿಕ್ವೆಸ್ಟ್ ಕಳಿಸಿದ್ರು. ಅದಕ್ಕೆ ದ ಮೇನ್ ಕಾಸ್ ಆಫ್ ದಿಸ್ ಈಸ್ ಸ್ಟೀಪ್ ರೈಸ್ ಇನ್ ಪ್ರೈಸ್ ಆಫ್ ರಾ ಮೆಟೀರಿಯಲ್ಸ್. ಕಬ್ಬಿಣ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಸಾಕಷ್ಟು ಪೇಪರ್ ಆಗಿರ್ಬೋದು, ಹಾಗೂ ಕೆಮಿಕಲ್ಸ್ ಆಗಿರ್ಬೋದು, ಇದರದೆಲ್ಲ ಸ್ಟೀಪ್ ಹೈಕ್ ಆಗಿದೆ. ಅಂದರೆ 40-70% ರೈಸ್ ಆಗ್ತಾಯಿದೆ. ಸುಮಾರು 2 ವರ್ಷದಿಂದ ನಾವುಗಳು ಕೇಂದ್ರ ಸರ್ಕಾರಕ್ಕೆ ಹಾಗೂ ನಮ್ಮ ಸ್ಟೇಟ್ಗೆ ಮನವಿಯನ್ನು ಕೊಡ್ತಾನೇ ಇದ್ದೀವಿ. ಆದರೆ ಯಾವುದೇ ಥರದ ಒಂದು ನಮಗೆ ಬೆಳವಣಿಗೆ ಆಗಲಿ, ಅದರದ ಒಂದು ಡಿಕ್ರೀಸ್ ಆಗಲಿ ಆಗಿಲ್ಲ. ಸೊ ಆದ ದೃಷ್ಟಿಯಿಂದ ನಾವೊಂದು ನಮ್ಮ ಎಮ್ ಎಸ್ ಎಮ್ ಇ ಸೆಕ್ಟರ್ಸ್ಗಳ ಪರವಾಗಿ, ಅಸೋಸಿಯೇಷನ್ ಪರವಾಗಿ ನಾವೆಲ್ಲ ಒಂದು ಹೋರಾಟ ಮಾಡಬೇಕು ಅಂಥೇಳಿ ಆಲ್ ಇಂಡಿಯಾ ಕೌನ್ಸಿಲ್ ಅವರು ಒಂದು ರಿಕ್ವೆಸ್ಟ್ ಮಾಡಿಕೊಂಡಾಗ ನಾವು ಇದನ್ನು ಅದಕ್ಕೆ ಹೋಗೊಟ್ಟು ಇವತ್ತಿನ ದಿನ 20ನೇ ತಾರೀಕು ಇವತ್ತು 11 ಗಂಟೆಗೆ ನಾವು ಇಲ್ಲಿಂದ ಒಂದು ಪೀಸ್ಫುಲ್ ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ. ಹಣ ಇದೆ, ಲೇಬರ್ಸ್ ಇದ್ದಾರೆ, ಎಲ್ಲ ಇದ್ರೂ ಮೆಟೀರಿಯಲ್ ಪರ್ಚೇಸ್ ಮಾಡ್ಕೊಳ್ಳೋದಾಗದೆ ನಾವು ಒದ್ದಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಬೀದಿ ಬರಬೇಕಾಗುತ್ತೆ. ಹಾಗೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಕಳಕಳಿಯ ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ, ಇದನ್ನು ದಯಮಾಡಿ ಆದಷ್ಟು ಬೇಗ ಇದನ್ನು ಕಡಿಮೆ ಮಾಡಿಸ್ಬೇಕು, ನಮ್ಮೆಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ ಇಲ್ಲಿ ನಾವು 3,000 ಕೋಟಿ ವಹಿವಾಟು ನಡೀತೀವಿ. ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಅಲೋನ್ 3,000 ಕೋಟಿ ಎಕ್ಸ್ಪೋರ್ಟು ಇಂಪೋರ್ಟು ಎಲ್ಲ 3,000 ಕೋಟಿ ವಹಿವಾಟು ನಡೆಯುತ್ತೆ. ಅದರಲ್ಲಿ 600-700 ಕೋಟಿ ನಾವು GST ಕೊಡ್ತೀವಿ ಬರೀ ಇಂಡಸ್ಟ್ರಿಯಿಂದನೇ. 500 ಕೋಟಿ ನಾವು ಬೆಸ್ಕಾಮ್ಗೆ ರೆವಿನ್ಯೂ ಕೊಡ್ತೀವಿ. ಆದರೂ ಸಹ ನಮಗೆ ಯಾವುದೇ ಥರ ಒಂದು ಮೂಲಭೂತ ಸೌಕರ್ಯರಾಗಲಿ ನಿರಂತರವಾಗಿ ಹೋರಾಟ ಮಾಡ್ತಾನೇ ಇದ್ದೀವಿ, ಅದ್ರ ಬಗ್ಗೆ ಯಾವುದೇ ಒಂದು ಸಿಕ್ಕಿಲ್ಲ. ನಾನು ಈ ಮಾಧ್ಯಮ ಮಿತ್ರರ ಎದುರಿಗೆ ಹೇಳೋದೇನೆಂದರೆ, ದಯಮಾಡಿ ಈಗಲಾದರೂ ನಮ್ಮ ಒಂದು ಕಚ್ಚಾ ವಸ್ತು ಏನಿದೆ ಅದನ್ನು ಇಮ್ಮಿಡಿಯೇಟಾಗಿ ತೊಗೊಂಡು ದಯಮಾಡಿ ಅದನ್ನು ಕಡಿಮೆ ಮಾಡಿಸ್ಬೇಕೆಂದು ಕೇಳ್ಕೊತಾ ಇದ್ದೀನಿ. ಆಲ್ಮೋಸ್ಟ್ 70% ಬಂದ್ ಮಾಡಿದ್ದಾರೆ, ಎಲ್ಲ ಬರ್ತಾ ಇದ್ದಾರೆ. ಇನ್ನೊಂದು 30% ಅವ್ರಿಗೂ ಈಗ ಮನವರಿಕೆ ಆಗಿದೆ, ನಾವು ಮಾಡಲೇಬೇಕು ಅಂತೇಳಿ ಬಂದ್ ಮಾಡ್ಕೊಂಡು ಬರ್ತಾ ಇದ್ದಾರೆ.